ಎಲ್ಲ ದೇಶಬಂಧುಗಳಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರಧ್ವಜ. ರಾಷ್ಟ್ರಧ್ವಜ ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ಕ್ರಾಂತಿಕಾರಿಗಳ ಬಲಿದಾನ ಮತ್ತು ಶೌರ್ಯದ ಇತಿಹಾಸದೊಂದಿಗೆ ನಮ್ಮ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತದೆ. 15 ಆಗಸ್ಟ್ ಮತ್ತು 26 ಜನವರಿ ಈ ಸಮಯದಲ್ಲಿ ಅತ್ಯಂತ ಅಭಿಮಾನದಿಂದ ಧ್ವಜವನ್ನು ಹಾರಿಸಲಾಗುತ್ತದೆ. ಅನೇಕರು ಈ ದಿನ ಚಿಕ್ಕ ದೊಡ್ಡ ಧ್ವಜಗಳನ್ನು ಅತ್ಯಂತ ಹೆಮ್ಮೆಯಿಂದ ಹಾರಿಸುತ್ತಾರೆ, ಗಾಡಿಗಳಲ್ಲಿ ಹಾಕುತ್ತಾರೆ. ಆದರೆ ದೇಶಪ್ರೇಮದ ಅಲೆ ಕಡಿಮೆಯಾಗುತ್ತಿದ್ದಂತೆ ಇದೇ ರಾಷ್ಟ್ರಧ್ವಜ ರಸ್ತೆಯಲ್ಲಿ, ಕಸದಲ್ಲಿ, ಕೆಲವೊಮ್ಮೆ ಕಾಲಿನಡಿಗೂ ಸಿಗುತ್ತವೆ. ಯಾವ ರಾಷ್ಟ್ರಧ್ವಜದ ರಕ್ಷಣೆಗಾಗಿ ಕ್ರಾಂತಿಕಾರಿಗಳು ಲಾಠಿಯ ಏಟು ಸಹಿಸಿದರೋ, ಗುಂಡಿನ ದಾಳಿಗೊಳಗಾದರೋ, ಅಂತಹ ರಾಷ್ಟ್ರಧ್ವಜದ ಅನಾದರವೆಂದರೆ ರಾಷ್ಟ್ರಧ್ವಜದ ಅಪಮಾನವೇ ಆಗಿದೆ. ಈ ಅಪಮಾನವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿಯು ರಾಷ್ಟ್ರಪ್ರೇಮಿ ಸಂಘಟನೆಗಳೊಂದಿಗೆ ಸೇರಿ ಕಳೆದ 23ಕ್ಕೂ ಅಧಿಕ ವರ್ಷಗಳಿಂದ ಜನಜಾಗೃತಿ ಮೂಡಿಸುತ್ತಿದೆ. ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುತ್ತಿದೆ. ಅನೇಕ ಕಡೆಗಳಲ್ಲಿ ಆಂದೋಲನಗಳನ್ನು ನಡೆಸಲಾಯಿತು. ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಜನಹಿತ ಯಾಚಿಕೆಯನ್ನು ಸಲ್ಲಿಸಲಾಯಿತು. ಪರಿಣಾಮವಾಗಿ ನ್ಯಾಯಾಲಯವು ಸರ್ಕಾರಕ್ಕೆ ಆದೇಶ ನೀಡಿತು ಮತ್ತು ಮಹಾರಾಷ್ಟ್ರ ಸರ್ಕಾರ ಸಹ ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ನಿಷೇಧಿಸಿತು. ಈಗ ಕೇಂದ್ರ ಸರ್ಕಾರವು ಸಹ ಪ್ಲಾಸ್ಟಿಕ್ ರಾಷ್ಟ್ರಧ್ವಜದ ಮಾರಾಟ ಮತ್ತು ಉಪಯೋಗದ ಮೇಲೆ ನಿಷೇಧ ಹೇರಿದೆ. ಬನ್ನಿ, ನಾವೆಲ್ಲರೂ ಈ ರಾಷ್ಟ್ರ ಜಾಗೃತಿಯಲ್ಲಿ ಸಹಭಾಗಿಯಾಗೋಣ ಮತ್ತು ಸಂಕಲ್ಪ ಮಾಡೋಣ. ನಾನು ಪ್ಲಾಸ್ಟಿಕ್ ಅಥವಾ ಕಾಗದದ ಧ್ವಜ ಖರೀದಿಸುವುದಿಲ್ಲ. ಮುಖದ ಮೇಲೆ ರಾಷ್ಟ್ರಧ್ವಜದ ಬಣ್ಣ ಹಚ್ಚಿಕೊಳ್ಳುವುದಿಲ್ಲ. ತ್ರಿವರ್ಣ ಧ್ವಜದಂತಿರುವ ಕೇಕ್ ಕತ್ತರಿಸುವುದಿಲ್ಲ. ತ್ರಿವರ್ಣದ ಮಾಸ್ಕ್ ಧರಿಸುವುದಿಲ್ಲ. ರಾಷ್ಟ್ರಧ್ವಜದ ಬಣ್ಣಗಳಿರುವ ಬಟ್ಟೆ ಆಟಿಕೆ ಖರೀದಿಸುವುದಿಲ್ಲ. ಒಂದು ವೇಳೆ ಹೀಗೆ ಯಾರಾದರೂ ಮಾಡುವುದು ಕಂಡು ಬಂದರೆ ನಾನು ಅವರಿಗೂ ತಿಳಿಸಿ ಹೇಳುವೆ. ಬನ್ನಿ, ಇಂದೇ ಶಪಥ ಮಾಡಿ, ಒಂದು ವೇಳೆ ರಾಷ್ಟ್ರಧ್ವಜ ಕೆಳಗೆ ಬಿದ್ದಿರುವುದು ಕಂಡು ಬಂದರೆ ಅದನ್ನು ಉತ್ತಮ ರೀತಿಯಲ್ಲಿ ಸಂಗ್ರಹಿಸಿ ಸ್ಥಳೀಯ ಆಡಳಿತಕ್ಕೆ ಜಮೆ ಮಾಡಿ. ಕೆಲವು ವರ್ಷಗಳ ಹಿಂದೆ ನಾವು ಸುರಾಜ್ಯ ಅಭಿಯಾನದ ಮೂಲಕ ತಿರಂಗಾ ಮಾಸ್ಕ್ನ ಆನ್ಲೈನ್ ಮಾರಾಟ ನಿಲ್ಲಿಸಲು ಕೇಂದ್ರ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೆವು. ತದನಂತರ ಅಮೆಜಾನ್, ಫ್ಲಿಪ್ಕಾರ್ಟ್, ಇಂಡಿಯಾ ಮಾರ್ಟ್ ಈ ಸಂಸ್ಥೆಗಳು ಅಂತಹ ಮಾಸ್ಕ್ ಮಾರಾಟ ನಿಲ್ಲಿಸಿದ್ದವು. ನೀವು ಈ ರಾಷ್ಟ್ರ ಕಾರ್ಯದಲ್ಲಿ ಸಹಭಾಗಿಯಾಗಿ ಇದಕ್ಕಾಗಿ ದಿನದಲ್ಲಿ ಕನಿಷ್ಠ ಪಕ್ಷ 1 ಗಂಟೆ ನೀಡಿರಿ. ರಾಷ್ಟ್ರ ಭಕ್ತರೇ, ಬನ್ನಿ, ಕೇವಲ ಝಂಡಾ ಉಂಚಾ ರಹೇ ಹಮಾರ ಹೇಳುವುದಕ್ಕಿಂತ ಈ ರೀತಿಯ ರಾಷ್ಟ್ರ ಕಾರ್ಯದಲ್ಲಿ ಸಕ್ರಿಯರಾಗಿ ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ.